ರಾಜ್ಯದಲ್ಲಿ ಬಿಜೆಪಿ ಪರ ಒಳ್ಳೆಯ ವಾತಾವರಣ ಇದೆ. ದಾವಣಗೆರೆಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪನವರು ಹೇಳಿಕೆಯನ್ನು ಕೊಟ್ಟಿರುವುದು, ನಾವು ಸ್ಪಷ್ಟ ಬಹುಮತದಿಂದ ಅಧಿಕಾರಕ್ಕೆ ಬರ್ತೀವಿ, ಯಾರ ಜೊತೆ ಹೊಂದಾಣಿಕೆಯ ಪ್ರಶ್ನೆಯೇ ಇಲ್ಲ. ಬಜರಂಗ ದಳ ವಿಚಾರದಲ್ಲಿ ಕಾಂಗ್ರೆಸ್ ಮೂರ್ಖತನ ಮಾಡಿದೆ, ಮುಂದಿನ ದಿನಗಳಲ್ಲಿ ಜನರೇ ತಕ್ಕ ಉತ್ತರವನ್ನು ಕೊಡ್ತಾರೆ ಅಂತ ಮಾಜಿ ಸಿಎಂ ಯಡಿಯೂರಪ್ಪ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಧಾನಿ ನಗರಿ ಚೆನ್ನಾಗಿದೆ, ನಾನೀಗಾಗಲೇ ಹೇಳಿದ್ದೇನೆ 130-135 ಸೀಟು ನಾವು ಗೆದ್ದೇ ಗೆಲ್ತೇವೆ ಅಂತ. ಯಾವುದೇ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳದೇನೆ ಸ್ವಂತ ಶಕ್ತಿ ಮೇಲೆ ಸರ್ಕಾರ ರಚನೆ ಮಾಡುವಂಥ ಸ್ಪಷ್ಟತೆ ಇದೆ. ಈ ಬಗ್ಗೆ ನಮ್ಮ ಕಾರ್ಯಕರ್ತರು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು, ಅಮಿತ್ ಶಾ ಜಿಯವರು ಬಂದ ಮೇಲೆ ಆದ ವಾತಾವರಣ ಇನ್ನೂ ತುಂಬ ಬದಲಾವಣೆಯಾಗಿದೆ. ಹೀಗಾಗಿ 100-100 ಸ್ಪಷ್ಟ ಬಹುಮತದೊಂದಿಗೆ ಸರ್ಕಾರ ರಚನೆ ಮಾಡ್ತೇವೆ. ವಿ ಆರ್ ಗೋಯಿಂಗ್ ಟು ಫಾರ್ಮ್ ದ ಗೌರ್ಮೆಂಟ್ ಬಿಕಾಸ್ ಮೋದಿಜಿ ಆ್ಯಂಡ್ ಅಮಿತ್ ಶಾಜಿ ಆರ್ ಟೂರಿಂಗ್ ಇನ್ ದ ಸ್ಟೇಟ್. ದಟ್ ವಿಲ್ ಹೆಲ್ಪ್ಫುಲ್ ಟು ಅಸ್ ಆ್ಯಂಡ್ ಐ ಆಲ್ಸೋ ಟೂರ್ಡ್ ಎಂಟೈರ್ ಸ್ಟೇಟ್. ಮೋರ್ ದೆನ್ 80 ಕಾನ್ಸ್ಟಿಟ್ಯೂನ್ಸ್ ಆರ್ ಕವರ್ಡ್ ಎವ್ರಿವೇರ್. ಮೋರ್ ದೆನ್ ಅವರ್ ಎಕ್ಸ್ಪೆಕ್ಟೇಷನ್ ಸಪೋರ್ಟ್ ಆರ್ ದೇರ್. ಸೊ ನ್ಯಾಚುರಲಿ ವಿ ಆರ್ ಗೋಯಿಂಗ್ ಟು ಗೆಟ್ 130-135 ಸೀಟ್ಸ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಫಾರ್ಮ್ ದ ಗೌರ್ಮೆಂಟ್ ವಿತೌಟ್ ಎನಿಬಡಿ.